ಯೋಗ್ಯವಾದ ಗುರುಗಳ ಮುಖೇನ ನಾಟ್ಯ ಅನ್ನು ಕಲಿತೆ. ಒಳ್ಳೆ ನಾಟ್ಯ ಮಾಡ್ತೇನೆ ನಾನು. ಕಲಿತಂತಹ ನಾಟ್ಯ ನಮ್ಮದು ವ್ಯರ್ಥವಾಗಬಾರದು. ನನ್ನ ಆರಾಧ್ಯ ದೇವಿ ಇದ್ದಾಳೆ ದುರ್ಗಾ ಪರಮೇಶ್ವರಿ, ಅವಳ ಸನ್ನಿಧಿಗೆ ಹೋಗಿ ಅನುದಿನವೂ ನಾಟ್ಯ ಸೇವೆಯನ್ನು ಮಾಡುವವಳು ನಾನು. ಆದ್ರೆ ಇವತ್ತು ಸ್ವಲ್ಪ ಕುಣಿದದು ಹೆಚ್ಚಾಗಿ ಹೋಯ್ತು. ಹೌದಪ್ಪ, ಅಮ್ಮನ ಸನ್ನಿಧಿಯಲ್ಲಿ ನಾಟ್ಯ ಸೇವೆಯನ್ನು ಮಾಡಿ ಬಹಳ ಆಯಾಸವಾಯಿತು. ಹಾಗೆ ನಿದ್ರೆ ಮಾಡಿದೆ. ಆಗ ಒಂದು ಘಟನೆ ನಡೆದು ಹೋಯ್ತು. ಕನಸಿನಲ್ಲಿ ಪರಿ ಕಂಡು ಬಿಡಿಸಬೇಕು. ಮಗಳ ಗಂಟು ಬಿಡಿಸಿದಲ್ಲಿ ಅಪ್ಪನಲ್ಲಿ ಹೋಗ್ತೇನೆ.
ಪಟ್ಟಗಟ್ಟಿ ಆಗಿದೆ ನಿಮ್ಮ ಒಂದು ಮದುವೆ ಮಾಡಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಸ್ವಯಂವರದ ವಾರ್ತೆ ಬಂತಲ್ಲ ಓಲೆ ನನಗೂ ಬಂದಿದೆ ಚಕ್ರವರ್ತಿ ಪೀಠಕ್ಕೆ ಬರದ ಓಲೆ ಮಕ್ಕಳಿಗೆ ಹೋಗುವಂತ ಆದ್ರೂ ನನಗೆ ಅಧೈರ್ಯ ಏನು ಗೊತ್ತಾ ಅಷ್ಟು ನೀವು ಧೈರ್ಯ ಕೊಡ್ತೀರಿ ಅಂತ ಆದ್ರೆ ಬರ್ತೇನೆ ನಿನಗೊಂದು ಮದುವೆ ಮಾಡಿಸಿ ಆ ಚಂದ ನೋಡಿದ ಮೇಲೆ ಒಂದು ವಿರೋಧಿಸಬೇಕು ಅಂತ ಉಂಟು ಮಗ ಆಯ್ತಾ ಸಿದ್ಧತೆಲ್ಲ ಮಾಡು